ಹೊಸಕ್ನ ಬಂದು ಹೊಸಕ್ನ ಮಾಡಿ ಹೋದೇನ್ ರಿಪೇರಿ ಯಾವ ಊರಿಗೆ ಹೋದ್ರ ಮನಸ್ಸಿಗೆ ಸಮಾಧಾನ ಇಲ್ರಿ, ಕೆಲಸದ ಕಡೆ ಗಮನ ಇಲ್ಲ, ಪುನಃ ಪುನಃ ಇದ ಊರಿಗೆ ಬರ್ಬೇಕನ್ಸೈತೆ. ತನ್ನ ಪತ್ತ ಮಾಡಿಸಿಕೊಂಡು ನನ್ನ ಚಿತ್ತ ಕೆಡಿಸಿಬಿಟ್ರಿ. ಆ ಜನಸು ಬೀಳ್ತಾವ್ರಿ ಅವಳು ಬರೀ ಕೆಟ್ಟ ಕೆಟ್ಟ ಕನಸ. ಕಂಟ್ರೋಲ್ ಅಲ್ಲಿಲ್ಲ ನಿಂದು ಮನಸ್ಸು. ರಾಮಣ್ಣ ತಿಂಗಳ ನಿನ್ ಹೇಳ್ದಂಗ ಆಗ್ಲಿ, ಹಂಗಾರ ನಂದ ಏನೈತೆ ಹೇಳ್ಬಿಡು. ಹೇ ವಾಸು, ಏನಾಯ್ತು ನಿನ್ ಸುದ್ದಿ? ವಾರಂತ ವಾರ ಆಯ್ತು ಬರೇ ನನ್ನಿಂದನೇ ಸುತ್ತಾಕತ್ತಿಯಲ್ಲ, ಏನ್ ಸಮಾಚಾರ? ಸೂರ್ಯನ್ ಸುತ್ತ ಭೂಮಿ ಸುತ್ತ ಐತ್ಯಾ? ಭೂಮಿ ಸುತ್ತ ಚಂದ್ರ ಸುತ್ತಾನ? ನಾನ್ ನಿನ್ ಸುತ್ತ ಸುತ್ತಾಕತ್ತೀನಿ ಹುಡುಗ. ಬಾ ಸುತ್ತ ಬಾ, ಸುತ್ತ ಬಾ, ಇನ್ನೊಟ್ಟು ಸುತ್ತ ಬಾ. ನೋಡಿಲೆ ಜಾಸ್ತಿ ಸುತ್ತಾಕ ಹೋಗ್ಬೇಡ, ಸುತ್ತಾಕ ಮುಂದೆ ಸುದ್ದಿಗೆ ತಗೊಂಡು ಹೊಟ್ಟಿ ಬರ್ದ ಜಾಗಕ್ಕೆ ಹೋಗ್ಲಿಲ್ಲಂದ್ರ ನೋಡಿಲೆ ಮುದುಡಾಗಿ ಅಲ್ಲೇ ಕುಂತಿತ್ತು ನಿಂದು ಸುತ್ತಾಕ್ತಾನಂತ. ದಮ್ಮ ಸಾಯಕ ನಾವೇನು ಕಂಬಾರು ಕಲಿವೆ ಕಬ್ಬಿಣ ಪಡೆದು ಬಂದಿಲ್ಲ, ಆಯಾಸ ಮಾಡಿಕೊಳ್ಳದಂಗ ಸುರೀಸಾಗಿ ಕೆಲಸ ಮುಗಿಸಾವ. ಅನುಕೂಲ ಸಿಕ್ಕ್ರೆ ಎಲ್ಲಿ ಬೇಕಲ್ಲಿಗೆ ನೂಗೆ ಬಿಡವ ನೋಡ. ನಾನು ಮೂಕೋದನ್ನ ನೋಡೇ ಬಿಡ್ತೀನಿ. ಹಾ ನೋಡ್ತಾರ
ಸಿಕ್ಕರನ್ನು ಹೋಗ್ತಿದಿ, ಬಿಗು ಸಿಕ್ಕರ್ ನೀನೇನು ನಿನ್ನವನು ಸೋಮಾರಿ ಅಂತವನ ಅಂತವನ ಮುಟ್ಟಂತವನ ಯಾರ ಮಾತಾಡಿದೆ ನಿನ್ನಗ ಎಲ್ಲಿ ಬಿಟ್ಟು ಅದನ್ನ ಹೇಳದ ಮೊದಲು ಬೇಡ ನೀನು ನೀ ಅವಸ್ಲಾಗ ನಾನೇ ಬರ್ತೇನೆ ಬರೇ ಬೇಡ ಯಾಕ ಗಮ್ಮತ್ ನಿಂದ ಮುಂದೆ ಕುಂದ್ರಿಸ್ಕೊಂಡು ಸಕ್ಕ ಗಮ್ಮತ್ ಕಡ್ತೀಯನ ನಿನ್ನ ಮುಂದೆ ಕುಂದ್ರಿಸ್ಕೊಂಡು ಸಕ್ಕ ತುರು ಕೊಟ್ಟು ಈಗ ಕೆಮ್ಮತ್ ಕಡ್ತೀಯನ ಹುಡುಗ ಕೆಮ್ಮತ್ತ ಯಾರಿಗ ಬೈಯಕತ್ತಿ ಅಂತ ಕೇಳುವ ಹೇಳ್ತೀನಿ ಯಾರಿಗ ಮಾತಾಡ್ದೆ ನಿನಗ ಮಾತಾಡ್ತೀರಿ ಯಾಕ ನನಗೇನು ಅಂಜಿಕೆ ನಿಮ್ಮ ಅಪ್ಪಂದು ಅಂಜಿಕಿಲ್ಲ ನಿಮ್ಮ ಮಗಂದು ಅಂಜಿಕಿಲ್ಲ ನಾನು ನಿನಗ ಬೈಯಕ್ನ ಅಲ್ಲಯ್ಯ ನೀ ಏನ ತೊರೋ ಮಾಡ್ತಾನ ಚೊರೋ ಮಾಡ್ತಾನ ಅಂತ ನನ್ನ ಸಾಮಾನು ಇದು ನಿನ್ನ ಕೈಯ ಕೊಟ್ರ ನೀನು ಮನಸ್ಸಿ ಬಂದಂಗ ಗುತ್ತಿ 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 ನನ್ನ ಸಾಮಾನೆಲ್ಲ ಹದಿಗಡಿಸಿಟ್ಟಿಯಲ್ಲ ಮೊದಲು ಅದ್ರ ದಂಡ ಕಟ್ಟೆ ಮುಂದೆ ತರಿಡಿ ಯಾಕ ಗಮ್ಮತ್ ನಡೆಸಿ ಏನ ನಿನ್ನ ಮುಂದೆ ಕುಂದ್ರಿಸ್ಕೊಂಡು ಸಖತ್ ಊರು ಕೊಟ್ಟ ಈಗ ಕೆಮ್ಮತ್ ಕಟ್ಟಿ ಏನ ಹುಡುಗಿ ಕೆಮ್ಮತ್ತ ಕಟ್ಟಕ ಬೇಕು ಅಲ್ಲಯ್ಯ ನಿನಗ ಮಾಡಕ್ ಬಂದ್ರ ಮಾಡ್ಬೇಕು ಇಲ್ಲನಪ್ಪ ಬೇರೆದವ್ರ ಮಾಡ್ತೀನಿ ರೆಡಿ ಏನ್ ರೆಡಿ ರೆಡಿ ಹೇಗಿದ್ರ ಎಂತ ಚಂದಿತ್ ನನ್ನ ಸಾಮಾನ ಕುಟ್ಟಿ ಕುಟ್ಟಿ ಊರಡಲ್ಲ ಮಾಡಿ ಅಲ್ಲ ಅದು ಹೆಂಗ ಮಾಡ್ತೀನಿ ಮಾಡ್ಬೇಕು ಇಲ್ಲಂದ್ರ ಬಿಡ್ಬೇಕು ಎಲ್ಲಾದ್ರೂ ಹದಿಗೆ ಸಿಕ್ತಿಯಾ ಇವ್ರೆ ಕೊಡ್ತಾವು ಹೇಳ್ತೇ ಸುಮ್ನೆ ಇದ್ದ ಮಾಡತ್ತ ಸುಮ್ನೆ ಇದ್ದ ಮಾಡ್ಸ್ಕೊಂಡಾಗ ಹೇಳ್ತಾಳ ಇವಳಿಗೆ ನೀನು ನನ್ನ ಸಾಮಾನ ಲಕ್ಷಣ ಮಾಡಿದ್ದ ನನಗೆ ಗೊತ್ತಾಗ್ಲಿಲ್ಲ ನೋಡ್ಕೊಂಡ ಮೇಲೆ ನನ್ ಈ ನಮ್ಮನೆ ದುಃಖ ಚಾಲು ಆಗಿಬಿಟ್ಟೈತೆ ನೋಡು ಬಾದ ಆಗತ್ತವ್ವ ಬಾದ ಆಗತ್ತ ಅಂದುಕೊಂಡದ್ದು ಅದ ಬೇದಿ ಅಂತ ಇರುತ್ತ ನಮಗ ಮೂಡ ಇಲ್ಲದಾಗ ಮಾಡು 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 ಅಂದ್ರ ಹಿಂಗ ಆಗದ ಅಂದ್ರ ಮೂಡಿನ ಮನುಷ್ಯ ನೀನು ತಿಳಿತು ಬಿಡು ನಿನ ಮೂಡ್ ಬಂದಾವ ನೀ ಮಾಡವ ನನ ಮೂಡ್ ಬಂದಾಗ ನಾ ಬಾ ಅನ್ನ ನಿನ ಮೂಡ್ ಬಂದಾಗ ನನಗ ಬರ್ಬೇಕಲ್ಲ ನೀ ಹೇಳ ಮಾತು ಹೆಂಗೈತಿ ಗೊತ್ತೇನ ಅದೇನಂತಿದ್ರ ಅಂತಲ್ಲ ಮೊಬೈಲ್ ಎತ್ತಾಗ ನಾಯಿ ಗಡ್ಡೆಗೆ ಹೋಗಿತ್ತಂತ ಗಾಡಿನ ಮೇಲೆ ಸಿಟ್ಟಾಗೆ ಒಣ ರೊಟ್ಟಿ ಕಡಿಯಾಕಿನೇನ ಹೆಣ್ಣು ಮಕ್ಕಳು ಬಂದ್ರ ಕಣ್ಣು ಮುಚ್ಕೊಂಡು ದೂರ ಹೋಗಬೇಕ ಕಮಂಗಿ ಹೇಳಿ ಕಮಂಗಿ ಹೆಂಗ್ ಬಂತಂಗ ಮಾತಾಡಿ ನನಗ ರಾಂಗ್ ಬರ್ಸಿದ ಅಂದ್ರೆ ನಿನ್ನ ವೈಕೊಳಕ ಮತ ಎನ್ನ ಚಿಂತಿ ಏನಾಗ ಪರರ ಚಿಂತಿ ಏತ ಕೈಯ ಅನ್ನಂಗ ಇದೆ ನನಗ ನನ್ನ ತ್ರಾಸ ಯಾರಿಗೇಳ್ಯ ಸಾಮಾನ ಹೊರಬಿಟ್ಟಾಗೈತ್ ನೋಡ ಅಯ್ಯೋ ಮಾರಯ್ಯ ಅಂತ ದೀನಾಯ್ತು ಅದಕ್ಕ ನಿನ್ನೆಲ್ಲ ಬೇಸಿತ್ತಲ್ಲ ಅದು ಅಗಲತ್ತು ಬೇಸಿರ್ತಾವ ನಮ್ದು ಅಗಲತ್ತು ಬೇಸಿರುತ್ತ ರಾತ್ರಿ ಹೊತ್ತು ಡೊಂಕಾಗತ್ತ ಸುತ್ತಿಗೆ ಕಾವು ಡೊಂಕಾಗೈತೆ ಹುಡುಗೆ ಡೊಂಕ
ಪಾಪ ಅಂದ್ರೆ ಹಗಲಲ್ಲೆಲ್ಲ ಚಲೋ ಇದ್ದು ರಾತ್ರಿ ಮಾತ್ರ ಡಂಕ್ ಆಗಿ ಯಪ್ಪ ಇಂತ ವಿಷಯಗಳಿಗೆ ನೀ ಹೆಂಗ ತಡ್ಕೊಂಡಿರ್ತೀಯೋ ಮಾರಾಯ ನೀನು. ಆದ್ರೆ ಬಾರಿ ಗಟ್ಟು ಅಲ್ಲಿ ನಿನ್ನ ಸೋಂಕ ತಗೊಂಡ ಹಿಂಗಾಗೈತೆ ಸ್ವಲ್ಪ ಡಿಂಗ್ ಡಾಂಗ್ ಬೇಕಂತ ತೊಡಗ. ಅಯ್ಯೋ ವಾಸು ನನ್ ಪರಿಸ್ಥಿತಿ ಏನ್ ಕೇಳ್ತಿ? ನಂದು ಚಲೋ ಇತ್ತು, ಯಾವಾಗ ನಿನ್ನ ಸುತ್ತಿಗೆ ಕಡತ ನನ್ನ ಸಾಮಾನಕ್ಕೆ ಬಿತ್ತು ನಿನ್ನ ಸೋಂಕು ತಗೊಂಡ ನನಗೂ ಡಿಂಗ್ ಡಾಂಗ್. ನಿಮಗೆ ಸ್ವಲ್ಪ ಅಂಜು ಹಳ್ಕೊಂಡ್ ಐತಾ? ನಿಮಗೆ ಮನುಷ್ಯರ ಸುಳು ಬಡದ್ರ ತಳಕ ಬಿದ್ದ ಹಾವುಗಳ ಅಂತ ಕುಣಿತು ಇದು ಕುಣಿತ ಅಲ್ಲ, ಇದು ಇದು ಒಂದು ನಮ್ಮನ್ನ ಯೋಗ ಮಾಡಕತ್ತೀನಿ. ಯೋಗ ಹೌದ್ರಿ? ರಾಜದ ಜೊತೆ ಯೋಗ ಮಾಡಿದ್ರ ಯಾವ ರೋಗ ಬರೋದಿಲ್ಲ. ಹೌದೌದಲ್ಲ, ನನ್ನ ಮಗಳಿಗೆ ಏನು ಹೇಳಿ ಮಾಡಕತ್ತಿದ್ದೇಲ ಮಾಡಲ ತಮ್ಮ ಜಗರ್ ಹುಡುಗ. ಏನ್ರಿ ಇದಕ್ಕ ಏನೇನು ಕಡಿಮೆ ಆಗ್ತಾವ ಸ್ವಲ್ಪ ನೋಡಿ ಹೇಳಪ್ಪ. ರಕ್ತದ ಒತ್ತಡ, ಮಧುಮೇಹ, ಉಬ್ಬುಸ, ಆಯಾಸ, ಕೊಬ್ಬು ಎಲ್ಲ ಕಡಿಮೆ ಆಗ್ತಾವ ನೋಡ್ರಿ. ಏನ್ ಮಾಡ್ರ ಎಲ್ಲ ಕಡಿಮೆ ಆಗ್ತಾವ ನೋಡಪ್ಪ. ವಾಸು ನೋಡಪ್ಪ, ವಾಸು ಒಬ್ಬಕ್ಕೆ ಮಗಳು ಒಬ್ಬಕ್ಕೆ ಮಗಳು ಅಂತ ಅಂತ ಇದ್ದು ಇರ್ಲಾರ್ದು ತಂದಾಕಿ ಈಗ ನೋಡ್ರಿ ಹಂಗಾಗ್ಯಾಳ. ಮಾಡ್ಲಿ ಮುಂದೆ ಕಲಿಸಿಲ್ಲ ಬಗಸಿಲ್ಲ ಕುಂತಲೇ ತಿನ್ನೋದು ಗಡೆ ಕುಂದ್ರದು ತಿನ್ನೋದು ಗಡೆ ಕುಂದ್ರದು. ಅದಕ್ಕೆ ನಮ್ಮ ಪರಿಸ್ಥಿತಿ ಈ ನಮಗೆ ಆಗಿ ಜೀರ್ಣ ಪ್ರಾಬ್ಲಮ್. ನೀವು ಅದ್ರ ಚಿಂತೆ ಬಿಟ್ಟು ನನ್ನ ಕೈ ಹಾಕಿಡ್ರಿ. ಏನ್ರಿ ಮುಂದ ನೋಡ್ರಿ ಹಂಗ ಅಂತೀರ ಹಂಗ ಮೇಂಟೇನ್ ಮಾಡ್ತೀಯೋ ಇಲ್ಲ ಮೇಂಟೇನ್ ಮಾಡ್ತೀಯೋ ನನಗ ಗೊತ್ತಿಲ್ಲ. ವಾಟ ನನ್ನ ಮಗಳು ವಾಟ ಜೇನು ತಟ್ಟೆ ಹೇಳ ಬಿದ್ದಂಗ ಹೇಳ ಬಿಡಬಾರ್ದ. ಎಲ್ಲ ಕೆಲಸ ರಸಿ ಬಿಟ್ಟು ಹಿಂಗಾಗಿರೋದು ಬರಬ್ಬರಿ ವೇಳೆ ವೇಳೆಗೆ ಸರಿ ಸರಿಯಾಗಿ ಟೈಮ್ ಟು ಟೈಮ್ ಕರೆಕ್ಟಿದ್ರು ಹಿಂಗ್ಯಾಕ್ ಆಗ್ತಿತ್ತು ಅದು ಯಪ್ಪ ಅದಕ್ಕ ಹಿಂಗಾಗಿ ಕೂತೈತೆ ನೋಡ. ಕೊಬ್ಬಿನ ಅಂಶ ಕಡಿಮೆ ಆಗ್ಬೇಕಂದ್ರೆ ಅದಕ್ಕೆಲ್ಲ ಸರಿಯಾದ ಚಿಕಿತ್ಸೆ ನಾನು ಕೊಡ್ತೀನಿ. 3 ತಿಂಗಳು ಅನ್ನೋದ್ರಾಗ ಹಂಗ ರೆಡಿ ಮಾಡ್ತೀನಿ. ನನಗೆ ಒಪ್ಸಿರಿ ಯಜಮಾನ್ರಪ್ಪ ಒಪ್ಪಿಸ್ತೀನಿ. ಇದು ನನ್ನ ಮರ್ಯಾದೆ ಪ್ರಶ್ನೆ. ಯಾಕಂದ್ರ ನೀವೆಲ್ಲ ತೈನತ್ತು ಮಾಡ್ಕೊಂಡ್ರಿ. ನಾನು ಬ್ಯಾಡ 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 ಅಂದ್ರು ನೀ ಬಿಡೋ ಲಕ್ಷಣ ಬಾಳ ಕಡಿಮೆ ಐತೆ. ಹಾ ನಮ್ ಹುಡುಗಿನ ಹಂಗೆಲ್ಲ ಹೊಪ್ಸೋದಿಲ್ಲ. ನಮ್ ಡ್ಯಾಡಿ ಹೇಳಿದ್ ಕೇಳಿಸ್ಕೊಂಡ್ರಲ್ಲ ಅಲ್ಲದ ಒಪ್ಸಂಗಿಲ್ಲ. ಬೇಕಿದ್ರೆ ನಮ್ಮಪ್ಪ ಟೇಪ್ ತಗೊಂಡು ಪಕ್ಕ ಕೆಳಗ ಮ್ಯಾಲೆ ನಡಕ ಎಲ್ಲ ಕಡೆ ಹಿಂಗ್ ಅಳತಿ ಮಾಡಿ ಎಲ್ಲ ಲಿಸ್ಟ್ ತಗೊಂಡ್ಬಂದ ನಿಮ್ ಕೈ ಕೊಡ್ತಾನ ಅದ್ರ ಮೇಲೆ ನೀವ್ ಹೆಂಗ ಟ್ರೀಟ್ಮೆಂಟ್ ಕೊಡ್ತೀರಾ ಕೊಡ್ರಿ. ಅದಿಲ್ ಡ್ಯಾಡಿ ಕೇಳಲ್ಲ ನನ್ ಗುಣ ಎಲ್ಲ ನನ್ನ ಮಗಳಗ ಗೊತ್ತಾಗ್ಯವ. ಹ್ಮ್ ಮತ್ತೆ ನೋಡಪ್ಪ ತಮ್ಮ ಏನ್ ಕೆಟ್ರು ಶೇಪ್ ಕೇಳಬಾರ್ದ ಶೇಪ್ ಜನ್ಸೋ ಏನ್ ಕೆಟ್ರು ನಿಮ್ಮಪ್ಪ ಶೇಪ್ ಕೇಳಬಾರ್ದಂತ ನಿಮ್ಮಪ್ಪಗ ಲೇವಲ್ ಕರೆಕ್ಟ್ ತೋರಿಸ್ಬೇಕು ನೋಡ ನೀನ. ಹೌದು ಯಾವ ಟ್ರಬಲ್ ಇರ್ಬಾರ್ದಂತೀನಿ. ಹಾಲಿಗಾದ್ರ ಹಾಕು ನೀರಿಗಾದ್ರ ಇಲ್ಲ ಒತ್ಕೊಂಡೋಗಿ ನಮ್ಮೂರ್ ಹೊಳಗಾದ್ರ ನಿನ್ನ ನಂಬಿರುವೆ ವಾಸು. ಆಯ್ತು ಬಿಡ್ರೆ ಡ್ಯಾಡಿ. ಪಾಪ ಅವನು ಒಳ್ಳೆ ಹುಡುಗ ಹಂಗೆಲ್ಲ ಮಾತಾಡ್ಕೋಬಿಡ ಬಾಯಿ ನಂಬಿಗತ್ತ ಅವನು. ಆಯ್ತು ಬಿಡಮ್ಮ. ಇವತ್ತು ನಮ್ ದಡರ್ ಮದುವೆ ಹಕ್ಕಿ ಕಾಳ ಹಾಕಿ ಅಲ್ಲೆ ಹೊಟ್ಟೆ ತುಂಬಾ ಮುಂದೆ ಬರೋಣ ನಡ್ರಿ 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 ನಡ್ರಿ. ಅಲ್ಲಪ್ಪ ಬರೇ ಮಂದಿದು ಊರಾಯಿ ಮಂದಿದೆಲ್ಲ ಲಗ್ನ ಮಾಡ್ಕೊಂತ ಹೊಂಟಿ ಒಂದು ನಂದ್ ಯಾವಾಗ ಮಾಡ್ತೀನಿ ನೀನು? ಮಾಡ್ತೀನವ ಮಾಡ್ತೀನಿ.
ನಿನ್ನಂತ ಅಪ್ಪ ಇಲ್ಲ, ನನ್ನಂತ ಮಗಳು ಇಲ್ಲ. ಕಾಂಗ್ರೆಸ್
ಕಾಂಗ್ರಾಚುಲೇಷನ್ಸ್ ಸರ್, ವಿಶ್ ಆಲ್ ದ ಬೆಸ್ಟ್ ಯುವರ್ ಮ್ಯಾರೇಡ್ ಲೈಫ್. ಈ ನಿಮ್ಮ ಸರಳ ರೀತಿಯ ವಿವಾಹ ಪದ್ಧತಿ ನನಗೆ ತುಂಬಾ ಸಂತೋಷವಾಯಿತು ಸರ್. ನೂರಾರು ಕಾಲ ಸುಖ ಸಂತೋಷದಿಂದ ಬಾಳಿ ಸರ್, ಸುಖ ಸಂತೋಷದಿಂದ. ಥ್ಯಾಂಕ್ ಯು ಪರ್ವತ್ ಕುಮಾರ್. ಸರ್ ಹ್ಯಾಪಿ ಮ್ಯಾರೇಡ್ ಲೈಫ್ ಸರ್. ಥ್ಯಾಂಕ್ ಯು. ನೋಡಪ್ಪ ಜೀವನ್, ನಿನ್ನನ್ನು ಪ್ರೀತಿಸುವ ಜನಗಳ ಮಧ್ಯೆ, ನಿನ್ನ ಹೊಲದಲ್ಲಿ ದುಡಿಯುವ ಕೂಲಿ ಕಾರ್ಮಿಕರ ಸಮ್ಮುಖದಲ್ಲಿ ಮದುವೆಯಾಗಬೇಕೆನ್ನುವ ಮನದಿಚ್ಛೆಯಂತೆ ಸುಗಮವಾಗಿ ಶುಭ ಕಾರ್ಯವು ನೆರವೇರಿತು. ಯಾವ ದುಂದು ವೆಚ್ಚು ಮಾಡದೆ, ಅದ್ದೂರಿ ಆಡಂಬರಿಲ್ಲದೆ ನಡೆದು ಹೋಯಿತು. ಮಗಳೇ ಜ್ಯೋತಿ, ಹೇಳಿ ಚಿಕ್ಕಪ್ಪ. ನನ್ನಳಿಯನ ಅಚ್ಚುಮೆಚ್ಚಿನ ಮಡದಿಯಾಗಿ, ಉತ್ತಮ ಗೃಹಿಣಿಯಾಗಿ, ಈ ಹಿರೇ ಮನೆಯ ಹಿರೇ ಸೊಸೆಯಾಗಿ, ಸರ್ವಾಂಗಿಣಿ ಅಭಿವೃದ್ಧಿಗೆ ಸರ್ವಶಕ್ತಳನಾಗಿ, ಪ್ರತಿಯೊಂದನ್ನು ಕುಲಂಕುಶ ಮಾಡದೆ ವಿಚಾರ ಮಾಡಿ ವಿವೇಚಿಸಿ ಹೆಚ್ಚೆ ಇಡಬೇಕು. ಈ ಮನೆಯ ಕೀರ್ತಿ ಘನತೆ ಹೆಚ್ಚಿಸಲು ಬಾಚ್ಛಳನಾಗಬೇಕು. ಇದು ಈ ನಿನ್ನ ಚಿಕ್ಕಪ್ಪನ ಕೋರಿಕೆ. ಚಿಕ್ಕಪ್ಪ, ಈ ಮನೆ ಕೀರ್ತಿಗೆ ಕಳಂಕ ಬಾರದ ಹಾಗೆ ನಡೆದುಕೊಳ್ತೇನೆ. ಹೇಮಾಳಂತೆ ನಾನು ಕೂಡ ನಿಮ್ಮ ಮಗಳೇ ಅಲ್ವೇ? ತಂದೆ ಇಲ್ಲದ ನನಗೆ ನೀವೇ ತಂದೆ. ನನಗೂ ಹೇಮ ಬೇರೆಯಲ್ಲ, ನೀನು ಬೇರೆಯಲ್ಲ ತಾಯಿ. ಜ್ಯೋತಿಕಾ, ಇನ್ ಮುಂದೆ ನಮ್ಮ ಮಾವನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು. ಹಾಗಂತ ನಿಮ್ ತಲೆಯಲ್ಲಿ ಗಂಟ ಹಾಕೊಂಡು ಓಡಾಡ್ಬೇಡ್ವೆ. ಅವ ನೀವು ಅಷ್ಟೇ ಅಕ್ಕ, ನಿಂದಿಂದೆ ಸುತ್ತಾಗ್ಬೇಡಿ ಸರಿನಾ? ಹೋಗಿ ನೀನು. ಸಂತೋಷ್ ಬಾರೋ ಇಲ್ಲಿ. ಯಾಕೋ ಒಬ್ಬನೇ ದೂರ ನಿಂತು ಏನ್ ವಿಚಾರ ಮಾಡ್ತಾ ಇದೀಯ? ಏನಿಲ್ಲ ಅತ್ತಿಗೆ, ಅಣ್ಣನ ಪ್ರೀತಿ ನನಗಷ್ಟೇ ಸೀಮಿತವಾಗಿತ್ತು, ಈಗ 1/2 ಆಯ್ತಲ್ಲಂತ. 1/2 ಅಲ್ವ, 2-in-1 ಅಂತ ಹೇಳು. ಅಣ್ಣನ ಪ್ರೀತಿಯ ಜೊತೆಗೆ ಅತ್ತಿಗೆ ಪ್ರೀತಿಯು ಸಿಗುತ್ತದೆ ಅಲ್ವೇ? ಬೇಜಾರು ಆಗಬೇಡಮ್ಮ, ಸುಮ್ಮನೆ ತಮಾಷೆಗಂದೆ. ಅತ್ತಿಗೆ ನನ್ನದೊಂದು ರಿಕ್ವೆಸ್ಟ್. ಸಂಕೋಚ ಪಡದೆ ಕೇಳು. ಅತ್ತಿಗೆ, ಚಿಕ್ಕಂದಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ನಮಗೆ ತಾಯಿ ಪ್ರೀತಿ ಕೂಡ ಹೆಚ್ಚು ಕಾಲ ದೊರೆಯಲಿಲ್ಲ. ಅಣ್ಣ ನಾನು ಆಸರೆ ಇಲ್ಲದ ಬಳ್ಳಿಯಾಗಿ ಬೆಳೆದಿರುವೆವು, ಆಸರೆಯಾಗಿ ನೀವು ಬಂದಿರುವಿರಿ. ಈ ಮನೆಗೆ ಮೂಲಾಧಾರ ಸ್ತಂಭವಾಗಿ ಜವಾಬ್ದಾರಿಯನ್ನರೆತು ಜಾಗೃತಿಯಿಂದ ಯಾವ ಕಾಲಕ್ಕೂ ಎಂಥ ಸಂದರ್ಭದಲ್ಲೂ ಈ ಮನೆ ಶಿಥಿಲಗೊಳ್ಳದಂತೆ ಪ್ರಾಮಾಣಿಕ ಪ್ರಜ್ಞೆ ಒತ್ತು ಶಾಂತಿ ಸಮಾಧಾನದಿಂದ ಕಾರ್ಯ ನಿರ್ವಹಿಸಮ್ಮ. ಅತ್ತಿಗೆ ಆಗ್ಲಪ್ಪ ಸಂತೋಷ್. ಅತ್ತಿಗೆ, ಇಲ್ಲಿ ಬಡವ ಬಲ್ಲಿದ, ಮೇಲು ಕೀಳು, ಮಾಲೀಕ ಕಾರ್ಮಿಕ, ಜಾತಿ ಮತಗಳ ಭೇದ ಭಾವ ತಾರತಮ್ಯವಿಲ್ಲ, ಸ್ವಾರ್ಥ ಅಸೂಹೆಗಳಿಲ್ಲ. ನೂರಾರು ಬಡ ಕುಟುಂಬಗಳು ಗಂಧದ ಕುರುಡಿನಂತೆ ತಮ್ಮ ಪ್ರಾಣವನ್ನು ತೆಯ್ಯುತ್ತಿರುವರು. ಈ ಮನೆಯನ್ನು ನಂಬಿ ದುಡಿಯುತ್ತಿರುವ ಅವಲಂಬಿತ ಕುಟುಂಬಗಳಿಗೆ ಯಾವ ಕಾರಣಕ್ಕೂ ಅನ್ಯಾಯವಾಗದಂತೆ ನೀವು ಯಜಮಾನಿಯಾಗದೆ ನಂದು ಬೆಂದು ಬಂದವರ ಧ್ವನಿಗೆ ಧ್ವನಿಯಾಗಿ ಜನನಿಯಾಗಮ್ಮ. ಅತ್ತಿಗೆ ಆಗಲಿ ಸಂತೋಷ್. ಆಳೋರಿಗಿಂತ ಉಳವರಿ ದೊಡ್ಡವರು ಅಂತ ನಂಬಿರೋ ಈ ಮನೆ ಸಂಸ್ಕೃತಿ ಸಂಪ್ರದಾಯವನ್ನ ಅರಿತು ನಾನು ಕೂಡ ಅಡಿ ಇಡುವೆ, ಸಂಶಯ ಬೇಡ. ಜೀವನ್, ಗುಬ್ಬಚ್ಚಿ ಗೂಡಿನಲ್ಲಿ ಬೆಳೆದ ನನ್ನ ತಂಗಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳುವಂತ ಅದೃಷ್ಟ ಕಲ್ಪಿಸಿ ಕೊಟ್ಟಿರುವೆ. ಎಲ್ಲೋ ಹುಟ್ಟಿದ ಎಲ್ಲೋ ಬೆಳೆದ ಎರಡು ಜೀವಗಳನ್ನು ಬಂಧಿಸುವುದು ದೈವ ತಾನೊಲೆದು ಬಂದು ಪರಸ್ಪರ ಒಬ್ಬರನ್ನು ಒಬ್ಬರು ಅರಿತುಕೊಂಡು ಬಾಳಬೇಕು. ಜೀವನ್, ಸಂತೋಷ್, ಈ ನಾಡಿಗ ಮನೆತನದ ರೀತಿ ರಿವರ್ಸ್ ಅರಿತುಕೊಳ್ಳಲು ತುಸು ತಡವಾಗಬಹುದು. ನನ್ನ ತಂಗಿ ತಿಳಿಯದೆ ತಪ್ಪು ಮಾಡಿದ್ದಲ್ಲಿ ಸರಿಸು, ತಿದ್ದಿ ಬುದ್ಧಿ ಹೇಳು. ಪ್ರಕಾಶ್, ಇಲ್ಲಿ ಅಂತ ಪ್ರೇಮಗಳಿಗೆ ಆಸ್ಪದವಿಲ್ಲ. ಜ್ಯೋತಿ, ಸಂತೋಷ್ ಹೇಳಿದ ಮಾತುಗಳನ್ನು ಸದಾ ಮೇಲಕ್ಕಾಕುತ್ತ ಸಂತೋಷನನ್ನು ಮೈದುನ ಎಂದು ತಿಳಿಯದೆ
ನೀನೇ ಎತ್ತ ಮಗನಂತೆ ಪ್ರೀತಿ ವಾತ್ಸಲ್ಯದಿಂದ ಕಾಣು. ಜೀವನ್ ತುಂಬಾ ಮೃದು ಸ್ವಭಾವದವನು, ನೀನು ಯಾವತ್ತು ಅವನ ಮನ ನೋಯಿಸಬೇಡ. ಹುಟ್ಟಿದ ಮನೆಗೆ ಪಟ್ಟ ಮನೆಗೆ ಕೆಟ್ಟ ಹೆಸರು, ತರದೆ ಸದಾ ಗೃಹಿಣಿಯಾಗಿ ಬಾಳಮ್ಮ. ನಡೀರಿ, ಎಲ್ಲಾರು ಒಂದೇ ಪಂತೆಯಲ್ಲಿ ಊಟ ಮಾಡೋಣ. ಬಾರೋ ದೌಡ್ ಮದ್ವೆ ಆಗನಂದ್ರ ತಡಿ 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 ನನ್ನನ್ನು ತಡುತ್ತ
ಹೇಳ್ತಾನಂದ್ರ ಇವನ್ ಏನ್ ಸಮಸ್ಯೆ ಇರ್ಬೋದು ಅಂತ ಅಲ್ಲ, ಇವನು ಒಳ್ಳೆಯವನು ಏನ್ ಕೆಟ್ಟವನು, ಏನ್ ಅವನ ಪರಿಸ್ಥಿತಿನ ಕೆಟ್ಟೋಗೈತೆ ಒಂದ ತಿಳಿವಲ್ಲಾಗೈತೆ ನನಗ. ಆದ್ರೆ ಏನೇ ಹೇಳ್ರಿ, ಈ ವಾಸನ ಸಂಬಂಧ ವಿಚಾರ ಮಾಡಿ 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 ಏನಂತೇಳಿ ಕೆಟ್ಟ ಹೋಗ್ಬಿಡದ್ ನೋಡಂಗ. ಅರ್ಜೆಂಟ್ ಧಾರವಾಡ ಕರ್ಕೊಂಡ ಹೋಗ್ಲೇಬೇಕು. ಮುಚ್ಚಯ್ಯ ನಿನ್ ಬಾಯಿನ, ಧಾರವಾಡ ಕರ್ಕೊಂಡು ಹೋಗ್ತೀನಿ ತಲೆ ಹೋಗ್ಲ, ತಲೆ ಪೂರ ಔಟ್ ಆಗೈತಿ. ಆ ಜೋಗರವನಂತೂ ಉಚ್ಚ ಪೂರ ತಗೊಂಡೋಗೈತಿ. ಹಾ, ತನ್ನ ಉಚ್ಚಿನ ಕಡೆಗಲ್ಲದೆ ಬೇರೆ ಕಡೆ ಹೇಳಬಹುದು. ನೀ ಏನೇ ಮಾತಾಡಿದ್ರ ಬಿಚ್ಚಿ ಮಾತಾಡಿ, ಈ ನಮ್ಮನೆ ಒಗ್ಗುಟ್ಟ ಒಗ್ಗುಟ್ಟಿಗೆ ಮಾತಾಡಕ್ ಹೋಗಣ್ಣಿ. ಅಲ್ಲ, ಒಮ್ಮೆ ಹಾವು ಅಂತೀಯ, ಇನ್ನೊಂದ್ಸರಿ ಉತ್ತು ಅಂತೀಯ. ಈ ನಿನ್ನ ಹಾವು ಉತ್ತಿ ಮಾತೇ ನನಗೆ ಅರ್ಥ ಆಗಬಲ್ದು. ತುಪ್ಪ ಎಲ್ ಬಿತ್ತಂದ್ರ ಕಿಚಡಾಗಿ ಬಂತು. ನೋಡವ್ವ, ನೀನು ಹೋಗಿ ಹೋಗಿ ಆ ಜೋಗ್ಯವರು ನಾ ಪ್ರೀತಿಯಲ್ಲವ ಅದಕ್ಕ ಅಂದ. ಯಾಕಂದ್ರ ಯಾಕ ನಿಮ್ಮವ ಕೂಡ ಜೋಗ್ಯರ. ಹೌದು ಡ್ಯಾಡಿ, ಹಾಗಾದ್ರೆ ಈ ವಾಸು ಈ ವಾಸು ಬ್ಯಾರೆ ಯಾರಲ್ಲವ ಸ್ವಂತ ನಿಮ್ಮವನ್ ತಮ್ಮ. ಅಂದ್ರೆ ನಮ್ಮವನ್ ತಮ್ಮ ಅಂದ್ರೆ ನನಗೇನಾದ ಸೋದ್ರಮ್ಮ. ಓ, ನಮ್ ಸೋದ್ರಮ್ಮ ಮಾವ. ಹಾಗಾದ್ರೆ ವಾಸು ನನ್ ಸೋದ್ರಮ್ಮ ಮಾವನ. ಹೌದಾ? ಹೌದು. ಅಯ್ಯೋ ಅಪ್ಪ, ನನ್ನ ವಾಸು ಮಾವ ನನ್ನ ಸೋದ್ರಿ ಮಾವ ಅನ್ನೋದನ್ನ ನೀ ಯಾಕೆ ಮುಚ್ಚಿಟ್ಟಿ ಅದನ್ನ ಹೇಳು. ನಿಮ್ಮ ಮಾವನ ಅಣ್ಣ ತಮ್ಮಂದ್ರು ನನ್ನ ಕಡಿಯಾಕ ಬಡದಾಡ್ತಿದ್ರು. ಅದಕ್ಕ ಈ ವಿಷಯನ ಯಾರಿಗೂ ಹೇಳಾರ್ದ ಮುಚ್ಚಿಟ್ಟಿದ್ದೆ. ಅಂದ್ರ ನಮ್ಮ ಓಡಿಸ್ಕೊಂಡು ಹೋಗಿದ್ದೇನ ಯಾಕ ಅಂತದ್ದು ನೀ ಏನ್ ಮಾಡಿದ್ದೀವ ಮಾಡಿದ್ನವ ಮಾಡಿದ್ನ. ಊರಾಗ ಯಾರು ಮಾಡ್ಲಾರ್ದ ನಾನೇ ಮಾಡಿದ್ದೆ. ಊರಾನ ನಿಮ್ಮವನ ಹಡಿಯಾಕ ನಾನು ಹರಡಿ ಮಾಡಿದ್ದೆ. ಮದುವೆ ಆಗಿದ್ದ ಮುಂಚೆ ನಮ್ಮವನ ಬಸ್ರ ಮಾಡಿ ಬಿಟ್ಟಿ ಅಂದಂಗಾಯ್ತು. ನಮ್ಮವನ್ ಯಾರಿಗೆ ಹೇಳ್ದ ಕೇಳ್ದ ಓಡಿಸ್ಕೊಂಡು ಹೋಗಿದ್ದವ್ರಿಲ್ಲ ಹಾಕಿನ ಓಡ್ಸ್ಕೊಂಡು ಓಡ್ಸ್ಕೊಂಡು ಬಂದಿದ್ರ ಹಾಕಿ ನನ್ ಜೊತೆ ಹೋರ್ ಬರೋದಿರ್ಲಿ. ನಮ್ಮೂರ್ ಹಳದಾಗ ಆಡ್ತಿದ್ಲು ಹಾಕಿ ನಾ ಬಸ್ಸಿಗೆ ಕರ್ಕೊಂಡ್ ಬಂದಿನವ ಬಸ್ಸಿಗೆ. ಮತ್ ಬಸ್ಸಿಗೆ ಕರ್ಕೊಂಡು ಅಂದಿಲ್ಲ, ನೀನು ನಮ್ಮವ್ವ ಒಬ್ರಿಗೊಬ್ರು ಮನ್ಸಾರಿ ಇಷ್ಟಪಟ್ಟು ಪ್ರೀತಿ ಮಾಡಿ ಮದ್ವೆ. ಮತ್ ಇಬ್ರು ಪ್ರೀತಿ ಮಾಡಿ ಮದ್ವೆ ಆದ್ರು ನಮ್ಮವ್ವ ಯಾಕೆ ಊರ್ಲಾಕೊಂಡು ಕತ್ಲು. ನಮ್ಮವ್ವ ಸತ್ತದಕ್ಕ ನಾ ಮಾಡಿದ ಕರ್ಮಕ್ಕ ನಾನು ಬಾಳ ದಿನ ಮರೆ ಬಿಟ್ಟು ಕಾದೆ. ಒಂದಿ ನಾನು ಕೈ ಹಾಕ್ಸಿರ್ಲಿಲ್ಲ. ಯಾಕ ನೆಗೆದು ಬಿದ್ಲು ಅಂತ ನನಗ ಇನ್ನೂ ಗೊತ್ತಾಗಿಲ್ಲ. ನೀನು ಗೊತ್ತಾಗಿರ್ಲಿಕ್ಕಿಲ್ಲ ನನಗ ಅದು ಏನಂತ ನನಗ್ ಗೊತ್ತಾಗಿ. ಮತ್ತಿನ್ನೇನ್ ಮಾಡ್ತಾಳ ನೀನ್ 24 ನಮ್ಮ ಅವನ ಬಗ್ಗೆ ಬರೀ ಅನುಮಾನ ಪಡೋದು ಸಂಶಯ ಮಾಡೋದು ಹೊಡೆದು ಬಡಿದು ಮಾಡಿರ್ತೀಯ. ನೀನು ಕಿರಿಕಿರಿ ತಾಳ್ಲಾರ್ದೇನೆ ನಮ್ಮವ್ ಊರ್ ಲಕ್ಕೊಂಡ್ ಮತ್ ಸತ್ ಹೋಗಿರ್ತಾಳ. ಹೋಗಿ ಬಿಡು ಅಂದಂಗ ಮತ್ ನಮ್ಮ ಅವಂದ್ ಯಾವ ಊರ್ ಅಂತ ಹೇಳಪ್ಪ. ಅದು ಎಲ್ಲಿ ಬರ್ತೈತಪ್ಪ? ಇಲ್ಲ ಅವ್ವ, ಅದು ಬಹಳ ದೂರ ಇಲ್ಲ, ಪೋತ ಬಗಲಾಗ ಐತೆ. ಏನ್ ತಲೆ ತಿಂತಿದೆ ಅವ್ವ? ಏನಾದ್ರು ಮಾಡ್ಕೊಂಡು ಹಾಳಾಗ ಹೋಗ್ರಿ, ನಾನು ಹೋಗ್ತೀನಿ ಕಂಡ್ರು ಕಾಡ್ದಂಗ. ಅಯ್ಯೋ ಅಪ್ಪ, ಹೊಂಡ ಬಿಟ್ಟೆವ ನನ್ ಬಗ್ಲೆ. ಆಮೇಲೆ ಅದ್ನವ ನನ್ ಈ ಕೆಲ್ಸ ಇಟ್ಟು ನಾ ಬರ್ತೀನವ. ಅಯ್ಯೋ, ಈ ನಮ್ಮಪ್ಪ ನೋಡ್ರಿ, ನಮ್ಮವ್ ಅಕಾಲಕ್ಕೆ ಸತ್ತಿದ್ದಕ್ಕೆ ನಮ್ಮಪ್ಪಗೆ ಏಕಾಲ ಬುದ್ಧಿ ಬಂದಿರೋದು. ನೀವು ಈ ನಮೂನೆ ಆಗಿದ್ದಕ್ಕ ನನ್ನ ಫ್ರೀ ಆಗಿ ಓಡಾಡಕ್ ಬಿಟ್ಟಿರೋದು. ಇಲ್ಲಾಂದ್ರೆ ಈ ನನ್ನ ಮಗ ನನ್ನ ಮನೆಯೊಳಗೆ ಕಟ್ಟಾಕ್ತಿದ್ದ. ಆದ್ರೆ ಈ ಮಾಸ್ತಿನ ವಿಚಾರ ಎಲ್ಲೇ ಪತ್ತೇ ರಿಪೇರಿ ಮಾಡ್ತಾವ ಇದೇನ್ರಿ ರಿಪೇರಿ. ನಾವು ಅವ್ರ ಚಿಂತನೆ ಮಾಡಕ್ ಹೋಗ್ಬೇಡ್ರಿ ಮತ್ತ.
ಬರ್ತಾವ ನಮ್ ಸಾದ್ರವ ಜೋಗಿರವ ಬರೋದು. ಈ ವಾಸು ನಾನು ಹಿಂಗೊಂದ್ ಮಾತ್ ಹೇಳ್ಬೇಕಿತ್ತು. ಏನ್ ಹೇಳ ಹುಣ್ಣಿಮೆ ಚಂದರ ನಂಗ ಏನ ಚಂದ ವಾಸು ನೀ ಬೇರೆ ಯಾರು ಅಲ್ಲಂತ ನೀನು ನಮ್ಮ ಅವ್ನ ತಮ್ಮ ಅಂತೆ ಅಂದ್ರ ನೀನು ನನ್ನ ಸೋದ್ರ ಮಾವ ಅಂತೆ. ಯಾವ ನನ್ನ ಮಗ ಹೇಳಿದ್ದು? ಯಾವ ನನ್ನ ಮಗನು ಹೇಳಿಲ್ಲ, ನಮ್ಮಪ್ಪ ಹೇಳಿದ್ದು. ನಿನ್ ಡ್ಯಾಡಿ ಕಂಡ ನೋಡ್ರಿ ನಮ್ಮ ಅಣ್ಣ ತಮ್ಮರ ಕೈಯಾಗ ಇಲ್ಲ ಅಂದ್ರ ಸಣ್ಣ ಕಡಿತಿದ್ರ. ಅಯ್ಯ ಸಣ್ಣ ಕಡಿತಿದ್ರ ನಮ್ಮಪ್ಪ ನೀನ್ ಹೆಂಗಸ ಮಾಡಿ ಏನ ಹೇಗೆ ಅಂತ ತಿಳ್ಕೊಂಡಿದ್ದ? ನಮ್ಮಪ್ಪ ಧೈರ್ಯ ಮಾಡಿ ನಮ್ಮ ಅವನ ಓಡಿಸ್ಕೊಂಡು ಹೋಗಿ ನನ್ನ ಓಡಿಸ್ಯಾನ. ನಮ್ಮಪ್ಪ ಗಂಡಸದನ ಗಂಡಸ ನೀನ ಪಕ್ಕ ಗಂಡಸ ಆಗಿದ್ರ ನಿಮ್ಮಪ್ಪ ಮಗನ ನೀನ್ ಆಗಿದ್ರ ಹೋಗಿ ಇರೋ ಸಿಟ್ಟು ನಮ್ಮಪ್ಪನ ಮುಂದೆ ತೋರಿಸ. ಅದ ಏನ ಕಿಸಿತಿ ಕಿಸಿ ಕಿಸಿತಿನ ವಾ ಕಿಸಿತಿನ ನಿಂದು ನಿಮ್ ಡ್ಯಾಡಿ ಮನೆ ಅಂತ ಯಾಕೆ ಬಂದಿರ? ಯಾರು ಇದ್ರ ಹೌದಲ್ಲ ನಮಗ ಮರ್ಯಾದೆ ನಿಂತಿದ್ದು. ಆ ಮರ್ಯಾದೆ ಅನ್ನ ನಮ್ಮಪ್ಪ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ನೀ ಏನ ಮರ್ಯಾದೆ ಏ ತೆಗಿಲ್ಲ ಏಟ ಮರ್ಯಾದೆ ತೆಗಿತೀನಿ ನೋಡ್ತೀನಿ ನಾನು. ಅಲ್ಲ ಮರ್ಯಾದೆ ತೆಗಿಯಕ್ ನೀ ಏನು ಬೇರೆ ಮಾಡ್ತೀಯ? ಏನ್ ನನಗೆ ಕಿಸ್ ಕೊಡ್ತೀಯ? ಏನ್ ರೇಪ್ ಮಾಡ್ತೀಯ? ಏನ್ ಕಿಡ್ನಾಪ್ ಮಾಡ್ತೀಯ? ತಡ್ಕೊಳದು ಬಿಡ್ಕೊಳದು ಇಲ್ಲ. ಒಮ್ಮೆ ಸ್ಟಾರ್ಟ್ ಮಾಡಿ ಕೈ ಬಿಟ್ಟಿವಿ ಅಂತಂದ್ರ ನಾನು ಸ್ಟಾಪ್ ಸೀದಾ ಹೋಗಿ ಅಲ್ಲೇ ನಿಂತು ಬಿಡೋದ. ಲವ್ ಜರ್ನಿ ಒಳಗ ಟರ್ನಿಂಗ್ ಬಹಳ ಇದ್ದಾವ. ಸ್ಪೀಡ್ ಕಂಟ್ರೋಲ್ ಮಾಡೋದಿದ್ರೆ ಎಲ್ಲಿ ಬೇಕಲ್ಲಿ ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ. ಕಮ್ಮಿ ಮಾಡೋದು ನನ್ ಕೆಲಸ ಆಗುದಿಲ್ಲ. ನಮ್ದು ಏನಿದ್ರೆ ಹೈ ಸ್ಪೀಡ್ ನಿನಗೂ ಸೈಡ್ ಹೊಡೆ ತಾಕತ್ ಇದ್ರೆ ಸ್ಪೀಡ್ ಬಿಡು. ನಿನಗ್ ಸೈಡ್ ಹೊಡೆ ತಾಕತ್ ಇರ್ಲಿಲ್ಲ ಅಂದ್ರೆ ಸೈಡ್ ಗಾಡಿ ಸ್ಲೀಪಿಂಗ್ ಗೋಯಿಂಗ್. ಅವನ ಉನ್ ಒಂದ್ ಕೈ ನೋಡೇ ಬಿಡ್ತಿದೆ. ಆದ್ರ ಸ್ಮಾಲ್ ಮಿಸ್ಟೇಕ್ ಆ ಹುಡುಗ ನಿಮ್ ಗಾಡಿದ ಸ್ಟಾರ್ಟಿಂಗ್ ಟ್ರಬಲ್ ಐತೆ. ಸ್ಟಾರ್ಟಿಂಗ್ ಟ್ರಬಲ್ ನಿಂದು ಸ್ಟಾರ್ಟಿಂಗ್ ಟ್ರಬಲ್ ಅದ. ಹಾಗಾದ್ರ ಅದಕ್ಕೆ ಪ್ರಾಬ್ಲಮ್ ಆಗಿರ್ಬೇಕು. ಅದ ನೋಡು ಕೆಲ್ಸಕ್ಕೆ ಬಂದಿರ್ಬೇಕು. ಅದನ್ನಾಗಿ ಕರೆಕ್ಟ್ ಆಗಿ ಕೆಲ್ಸ ಮಾಡು. ಅದು ಸ್ಪೀಡ್ ಓಡೋದ್ ಹಂಗ ಆಗಿರ್ಬೇಕದು. ಅದಕ್ಕ ನಿಂದು ಪಿಕಪ್ ತೋಲ್ ಅಂತ ಕಳತ್ ಅದಕ್ಕಂಗಾಗೈತೆ. ಪಿಕಪ್ ಏನ್ ಕಮ್ಮಿ ಇಲ್ಲವ್ವ, ಈಟ್ ಜಾಸ್ತಿ. ಆದ್ರ ಜಲ್ದಿ ಆಯಿಲ್ ಚೇಂಜ್ ಮಾಡೋದಿದ್ರು ಪೆಟ್ರೋಲ್ ಸಪ್ಲೈ ಇಲ್ದೆ ಕರೆಂಟ್ ಸಪ್ಲೈ ಇಲ್ದೆ ಗಬಕ್ 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 ಅಂತ ಇದೆ. ನಿನ್ ಗಾಡಿ ಗಬಕ್ ಗಬಕ್ ಅಂತ ಆಯ್ತು. ಅದು ಗೇರ್ ಏನಾದ್ರ ಪ್ರಾಬ್ಲಮ್ ಆಗಿರ್ಬೇಕು, ಇಲ್ಲ ಇಂಜಿನ್ ಹೊಡೆದೋಗಿರ್ಬೇಕು. ನೋಡ್ರ ಕೈ ಆಡಿಸಿ ನೋಡಿ ಕೆಳಗೆ ಏನ್ರ ಆಯಿಲ್ ಸುರಗತೈತಿ ಅನ್ನೋದು. ಯಾಕಂತಂದ್ರ ಆಯಿಲ್ ಸುರಗತ್ತಿದ್ರೆ ಯಾವ ಕೆಲ್ಸ ಆಗೋದಿಲ್ಲ. ಮೊದಲು ಒಳ್ಳೆ ಮೆಕ್ಯಾನಿಕ್ ಅಂದ್ರೆ ಚೆಕ್ ಮಾಡಿಸಿ ರಿಪೇರ್ ಮಾಡಿಸು. ಫೋನ್ ಯೂಸ್ ಮಾಡಿದ್ರೆ ಟೆನ್ಷನ್ ಇರೋದಿಲ್ಲ. ಹೆಂಗೆ ಸೋ ಬಿಡ್ತೇವೆ ಸಿಕ್ಕಾಗ ಹೊಡ್ತೀವಿ. ನಮ್ಮ ಗಾಡಿ ವೀಕ್ನೆಸ್ ನನಗೆ ಗೊತ್ತೈತೆ. ಆ ಹುಡುಗಿ ಒಂದ್ ಕೆಲ್ಸ ಮಾಡು, ಯಾವಾಗ್ಲೂ ಟ್ರಾಫಿಕ್ ನೊಳಗ ನೋಡಿ ಚಂದಾಗ ಗಾಡಿ ಓಡಿದನ್ನ ಕಲಿಬೇಕು. ಅದನ್ ಬಿಟ್ಟು ಯಾಕ ಅಲ್ಲಿಗೆ ತಂದು ಕೊಡ್ತೀನಿ ಎತ್ತಾಗ ನೋಡ್ಬೇಡಿ ನನ್ನನ್ನು ನೋಡು. ಯಾಕಡೆ ಕಂಡ್ರೆ ಹೊಡೆಯಕ್ ಹೋಗ್ಬಾರ್ದು. ಅಲ್ಲ ನೀವು ಗಾಡಿ ಹೊಡಿತೀರ ಆದ್ರ ಆರ್ನು ಒತ್ತದ ಮರಿತಿರಲ್ಲ. ಟ್ರಾಫಿಕ್ ನಾಗ ಆರನ್ ಮುಟ್ಟಿದ್ರ ಸ್ಪೀಕರ್ ಅಯ್ಯ ಸ್ಪೀಕರ್ ಆರ್ನ ಹೊಡೆಯಕ ಇಟ್ಟಿರೋದು. ಹೊಡೆಯೋ ಪದ್ಧತಿ ಒಳಗೆ ಹೊಡೆದ್ರ ಆರ್ನ ತಾವ ಹೊಡಿತಾವ್. ನೀವು ಎತ್ತೈತ ಹೊಡೆದ್ರ ಒಂದು ಸ್ಪೀಕರ್ ನೋಡ. ಲೇ ವಾಸೆ ನೀನ್ ಹಾಕಿ ಕತ್ತರಿ ನೀನು ತಿಂಡರಿ ಏನಾದ್ರು ನನಗೆ ಸಾಕಾಗೋಗ್ಬಿಡ್ತು. ಬರ್ತೀಯ ಮುಳುಗುಳು ಮಾಡ್ತೀಯ ಓಡೋಗ್ ಬಿಡ್ತೀಯ ಅಂದ್ರೆ ಹುಡುಗರ ಅಂದ್ರೆ ಏನಂತ ಮಾಡ್ರಿ? ನೀವು ಕರ್ದಾಗ ಅಷ್ಟ ಬರ್ಬೇಕು, ನೀವ್ ಹೇಳಿದಂಗ ಕೇಳ್ಬೇಕು, ಆಮೇಲೆ ಓಡೋಗ್ ಬಿಡ್ಬೇಕನ ದೋಸ್. ಇದ್ ನನ್ನ ಕಡೆಯಿಂದ ಆಗುದಿಲ್ಲ.
ಪ್ರೀತಿ ಮಾಡ್ತೀವಿ ಇಲ್ಲೋ? ನೀನು ಬೇಕು, ನಿನ್ ಪ್ರೀತಿ ಬೇಕು, ನಿನ್ನ ತನುಮನ ಎಲ್ಲ ನನಗ ಬೇಕು ನೋಡ. ಅಯ್ಯೋ 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 ವಾಸ್ಯ, ನೀ ನನ್ನ ತನುಮನ ನೀ ಕೇಳಿದ್ರೆ ಅಯ್ಯೋ ಯಾವ್ಲಿ ನಮ್ ಲವ್ದಾಗ ನಮಗಿದು ಬೇಡ, ಅದು ಕ್ಲೋಸ್ ಮಾಡ್ಬಿಡಂತ, ನಿಂದು ಓಪನ್ ಮಾಡ್ಬಿಡಂತ ನೋಡ. ನಿನ್ ತನುಮನೆಗಳನ್ನ ಬೇಯಿಸ್ಬೇಕಾಗಿಲ್ಲ, ಈ ನನ್ನ ದೇಹದ ಅಂಗಾಂಗಗಳ ಒಂದೊಂದು ಭಾಗಗಳನ್ನ ನೀನು ಹೆಂಗ ಬೇಕಾದಂಗ ಉಪಯೋಗ ಮಾಡ್ಕೋ, ಬರ್ಲಿಲ್ಲ ಅಂದ್ರೆ ಕೈ ಬಿಟ್ಟು ಬಿಡು, ಬೇರೆ ಇವರು ಉಪಯೋಗ ಮಾಡ್ತಾರೆ. ದೇವರಾಣಿಯಪ್ಪ ನನ್ನ ಮನಸ್ಸಿನ ಮರಗಿಸ್ಬೇಡ, ಕೆಟ್ಟಂತ ನೋಡ್ಲಿ, ನಾನು ಈಗ ಮಾಡ್ತಾನೆ ಇನ್ನೊಂದ್ ತಾಸಿ ಮಾಡ್ತಾನೆ, ಈಗ ಮಾಡ್ತಾನೆ ಇನ್ನೊಂದ್ ತಾಸಿ ಮಾಡ್ತಾನೆ, ಏನ ಮಾಡ್ಲಿಲ್ಲ ಕಿಸಿಲಿಲ್ಲ, ಬರೀ ನೋಡೋದು ಹೋಗೋದು ನೋಡಿ ನೋಡಿ. ಸಾಂಗ ಮಾತೇನೆ ಬೇಡ ಮುಸುಳೆ.